ಇವತ್ತು ವರೆಗೂ ಕೂಡ ನಾವು ಒಬ್ಬ ಶಾಸಕಳಾಗಿ, ನಾ ಬಡವಳು, ಇವತ್ತು ನನಗೆ ದುಡ್ಡು ಕೊಟ್ಟು ಉಡಿ ತುಂಬಿ ನನಗೆ ಸೀರೆ ಉಡಿಸಿ ಅರಿಶಿಣ ಕುಂಕುಮ ಕೊಟ್ಟು ನನ್ನ ಗೆಲ್ಲಿಸಿದಂಥ ಕ್ಷೇತ್ರಕ್ಕೆ ನಾನು ಯಾವ ರೀತಿ ನ್ಯಾಯ ಕೊಡಬೇಕು ಅನ್ನೋಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಓದಲ್ಲೆಲ್ಲ ನನಗೆ ಈಗೇನು ಇದಕ್ಕೆಲ್ಲ ಅಧಿಕಾರ ಮಾಡಿದಂಥ ಒಂದು ಮಾಜಿ ಶಾಸಕರ ಬೆಂಬಲಿಗರು ಸಾಕಷ್ಟು ನನಗೆ ತೊಂದರೆಗಳು ಕೊಡ್ತಿದ್ದಾರೆ. ಇಲ್ಲಿ ಕೂಡ ನಾನು ನೆಮ್ಮದಿಯಾಗಿ ಕುಂತು ಮಾತಾಡೋಕೆ ಒಂದು ಏನೋ ಒಂದು ಅನುಮಾನ, ಏನೋ ಒಂದು ಚಿಂತೆ. ಯಾಕಂದರೆ ನನ್ನ ಒಂದು ಸೀಟಿಗೆ ಕೂಡ ಯಾರೋ ಒಬ್ಬ ಅನಾಮಯಕ ವ್ಯಕ್ತಿ ಬಂದು ಕೂತದ್ದು ನೋಡಿದರೆ ನನಗೂ ಮತ್ತು ನನ್ನ ಕ್ಷೇತ್ರದ ಜನರಿಗೆ ಅನುಮಾನವನ್ನು ಉಂಟು ಮಾಡೋಕ್ಕತ್ತದ. ಯಾಕಂದರೆ ಏನು ಮಾಡೋಕ್ಕೆ ಬಂದಿದ್ರು ಏನಿಲ್ಲ ಅನ್ನೋಂಥದ್ದು ಅನುಮಾನ ಕಾಡ್ತದೆ. ನನಗೂ ಕೂಡ ಭದ್ರತೆ ಕೊಡಬೇಕು. ಎರಡು ದಿನದ ಮುಂಚೆನೇ ಈಗ ಸದ್ಯ ನನ್ನ ತಮ್ಮನ ಮಗ ಹಾಸ್ಪಿಟ್ಲಲ್ಲಿ ಅದನ್ನು, ಯಾಕಂದರೆ ಉಸುಕ್ ನಾನು ಬಂದ್ ಮಾಡೀನಿ ಮರಳು ಬಂದಾಗ್ಯದ ಅನ್ನೋಂಥ ಒಂದು ಕಾರಣ ಇಟ್ಕೊಂಡು